देव अपडेट कन्नड वीडियोस नोडलु ईगले सब्सक्राइब माडि हागू बेल आइकॉन क्लिक माडि इदु फ्री कडरप सब्सक्राइब माडि। हाय हेलो नमस्कार नानु देवराज नीवु नोड्तिरोदु देव अपडेट कन्नड यूट्यूब चानल कन्नडदल्लि शिक्षण मत्तु उद्योगक्के संबंधिसिद एल्ला अपडेट अन्नु तिळिसिकोळ्ळुवंत ओंदु प्रामाणिक प्रयत्न नम्मदागिरुत्ते अदक्के नीवु माडबेकागिरुवुदु इष्टे। ई वीडियोद केळगे काणुत्तिरुवंत ओंदु रेड कलर सब्सक्राइब बटन ओत्तुवुदर जोतेगे बेल ऐकान अन्नु प्रेस माडि आल नोटिफिकेशन आन माड्कोंड्रे नावु माडुवंत होस होस वीडियोगळु उचितवागि नोटिफिकेशन मूलक बरुत्ते। इवत्तिन ई वीडियोदल्लि ओंदु इन्फार्मेशन अन्नु कोडोदित्तु विद्यार्थिगळु अंद्रे SSLC विद्यार्थिगळु नमगे ओद वीडियोदल्लि तुंबा कमेंट माड्ता इद्दारे अंद्रे ನಾಳೆ ರಿಸಲ್ಟ್ ಬರುತ್ತಂತೆ ಮೂರನೇ ತಾರೀಕು ಹೌದಾ ಸರ್ ಅಂತ ಕೆಲವೊಂದು ವೆಬ್ಸೈಟ್ ಗಳು ಹೇಳ್ತಾ ಇದಾವೆ। ಇದರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನ ಕೊಡಿ। ನೀವು ನೋಡಿದ್ರೆ ಬೇರೆ ಡೇಟ್ ಅನ್ನ ಹೇಳಿದ್ದೀರಾ, ಸುರೇಶ್ ಕುಮಾರ್ ಹೇಳಿದ್ದಾರೆ ಅಂತ ಹೇಳಿ, ಆದ್ರೆ ಈ ಒಂದು ವೆಬ್ಸೈಟ್ ಗಳಲ್ಲಿ ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಅನ್ನ ಮಾಡಿದ್ದಾರೆ। ಹಾಗೆ ಪರ್ಸನಲ್ ಆಗಿ ಸಹ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಕೇಳಿದ್ದಾರೆ। ಅಂತಹ ವಿದ್ಯಾರ್ಥಿಗಳಿಗೆ ನಾವು ಆ ಒಂದು ಸತ್ಯಾಂಶವನ್ನ ತಿಳಿಸಿಕೊಡ್ತಾ ಇದೀವಿ। ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ। ನಾನು ಈ ವಿಡಿಯೋಕ್ಕೆ ಕೊಡ್ತಿರುವಂತಹ ಒಂದು ಲೈಕ್ ಟಾರ್ಗೆಟ್ 200 ಆದಷ್ಟು ಲೈಕ್ ಮಾಡಿ ನಮ್ಮನ್ನಗೆ ಸಪೋರ್ಟ್ ಮಾಡಿ। ಬನ್ನಿ ಹಾಗಾದ್ರೆ ವಿಡಿಯೋ ನೋಡೋಣ। ವಿದ್ಯಾರ್ಥಿಗಳು ಕೇಳಿದ ಹಾಗೆ ನಾವು ಸಹ ಒಂದು ಚೆಕ್ ಮಾಡಿದ್ವಿ, ಕೆಲವೊಂದು ವೆಬ್ಸೈಟ್ ಗಳಲ್ಲಿ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ ಬರುವಂತ ಒಂದು ಸಂಭವ ಇದೆ ಅಂತ ತಿಳಿಸಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಸುರೇಶ್ ಕುಮಾರ್ ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತ ಆ ವೆಬ್ಸೈಟ್ ಅಲ್ಲಿ ತಿಳಿಸಿಕೊಟ್ಟಿಲ್ಲ। ಹಾಗಾಗಿ ಸುರೇಶ್ ಕುಮಾರ್ ಹೇಳಿರುವಂತ ಡೇಟ್ 6 ಅಥವಾ 8ನೇ ತಾರೀಕಂದ ರಿಸಲ್ಟ್ ಬರುತ್ತೆ ಅಂತ ಏನು ಹೇಳಿದ್ದಾರೆ ಅದೇ ಡೇಟ್ ಅಲ್ಲಿ ಸಹ SSLC ರಿಸಲ್ಟ್ ಬರುವಂತ ಸಂಭವ ಹೆಚ್ಚಿದೆ। ಹಾಗೇನಾದರೂ ನಾಳೆ ರಿಸಲ್ಟ್ ಬರೋದಾದ್ರೆ ಇಂದು ಸಂಜೆ ಅಥವಾ ನೈಟ್ ಸುರೇಶ್ ಕುಮಾರ್ ಒಂದು ಫೇಸ್ಬುಕ್ ಲೈವ್ ನಲ್ಲಿ ಬಂದು ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ। ಅದನ್ನ ಬಿಟ್ಟು ನೀವು ಯಾವುದೇ ವೆಬ್ಸೈಟ್ ಅಲ್ಲಿ ಹೇಳಿದ್ರು ನಾಳೆ ರಿಸಲ್ಟ್ ಬರುತ್ತೆ ಅಂತ ಅಥವಾ ಅದರ ಬಗ್ಗೆ ಒಂದು ನ್ಯೂಸ್ ಗಳಿಗೆ ಕಿವಿಯನ್ನ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ। ಆ ರೀತಿ ಏನಾದರೂ ಒಂದು ಅಫೀಷಿಯಲ್ ಆಗಿ ಸುರೇಶ್ ಕುಮಾರ್ ಅನೌನ್ಸ್ ಮಾಡಿದ್ರೆ ನಾಳೆ ಕೊಡುವಂತ ಚಾನ್ಸಸ್ ಇರುತ್ತೆ, ಅಂದ್ರೆ ಇವತ್ತು ನೈಟ್ ಅವರು ಫೇಸ್ಬುಕ್ ನಲ್ಲಿ ಅಥವಾ ಟ್ವಿಟರ್ ನಲ್ಲಿ ಬರ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾರೆ, ಅವನನ್ನ ನೀವು ವಾಚ್ ಮಾಡ್ತಾರೆ। ನಾಳೆ ರಿಸಲ್ಟ್ ಬರೋದಾದ್ರೆ ಅವರು ಅಫೀಷಿಯಲ್ ಆಗಿ ತಿಳಿಸ್ಕೊಡ್ತಾರೆ। ಅವ್ರು ಹೇಳಿರುವಂತ ಪ್ರಕಾರ ಆಗಸ್ಟ್ 1st week ಅಂತ ಹೇಳಿದ್ದಾರೆ, 1st week ಈಗಾಗಲೇ ರನ್ನಿಂಗ್ ನಲ್ಲಿದೆ। ಹಾಗಿರುವಾಗ ಮತ್ತೊಮ್ಮೆ ಮೊನ್ನೆ ಸಹ ಅವರು ಅಪ್ಡೇಟ್ ಅನ್ನ ಕೊಟ್ಟರು, 6 ಅಥವಾ 8ನೇ ತಾರೀಕು ನಾವು ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ। ಹಾಗೆ ಅವರು 6ನೇ ತಾರೀಕು ಇಲ್ಲಾಂದ್ರೆ 7ನೇ ತಾರೀಕು ಈ ಒಂದು 8ನೇ ತಾರೀಕು ಈ ಒಂದು 3 ಡೇಟ್ಗಳು ಏನಿದಾವೆ ಈ ಒಂದು ಡೇಟ್ ನಲ್ಲಿ SSLC ರಿಸಲ್ಟ್ ಬರುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು। ಈಗಾಗಲೇ ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಆಗಿರ್ಬೋದು, ಚೆಕ್ಕಿಂಗ್ ಆಗಿರ್ಬೋದು, ಅದೆಲ್ಲ ಪೂರ್ಣಗೊಂಡಿದೆ ಅನ್ನುವಂತ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ। ಹೀಗಿರುವಾಗ ರಿಸಲ್ಟ್ ಗೆ ಇನ್ನು ತುಂಬಾ ದಿನಗಳ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ। ಹಾಗಿರುವಾಗ ಸುರೇಶ್ ಕುಮಾರ್ ಹೇಳಿರುವಂತ ಡೇಟ್ ನಲ್ಲೇ ರಿಸಲ್ಟ್ ಬರುವಂತ ಸಂಭವ ಹೆಚ್ಚಿದೆ ಅಂತಾನೆ ಹೇಳ್ಬೋದು। ಸೊ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ।